ಆನಲ್ ಫಿಶರ್ ಮತ್ತೆ ಪೈಲ್ಸ್ ಅನ್ನು ಸೇಮ್ ಅಂತ ಅನ್ಕೊಂಡಿದ್ದಾರೆ. ಸೊ ಇದೆರಡು ಡಿಫ್ರೆಂಟ್. ಸುವರ್ಣಗಡ್ಡೆಗೆ ಮೂಲವ್ಯಾಧಿಯನ್ನು ಸಂಪೂರ್ಣ ಗುಣ ಮಾಡುವಂತ ವಿಶೇಷವಾದ ಶಕ್ತಿ ಇದೆ. ಮೂಲವ್ಯಾಧಿಗೆ ಮಜ್ಜಿಗೆಗೆ ಸಮಾನ ಆದಂತಹ ಒಂದು ಔಷಧಿನೇ ಇಲ್ಲ. ಸೊಲ್ಯೂಬಲ್ ಫೈಬರ್ ಫುಡ್ಸ್ ಅನ್ನು ಜಾಸ್ತಿಯಾಗಿ ಉಪಯೋಗಿಸ್ತಾ ಹೋಗ್ಬೋದು. ಎಲ್ಲರೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗವನ ಶಿರ್ಸಿ. ಇವತ್ತಿನ ಸಂಚಿಕೆಯಲ್ಲಿ ಮೂಲವ್ಯಾಧಿ ಅನೇಕರನ್ನ ಕಾಡ್ತಾ ಇದೆ. ಈ ಮೂಲವ್ಯಾಧಿ ಬಗ್ಗೆ ತಿಳ್ಕೊಳ್ಳೋಣ. ಮೂಲವ್ಯಾಧಿ ಪ್ರಥಮ ಹಂತದಲ್ಲಿ, ಎರಡನೇ ಹಂತದಲ್ಲಿ ಇದ್ರೆ ಖಂಡಿತವಾಗಿ ನೀವು ಈ ಔಷಧಿಗಳನ್ನ ಮಾಡೋದ್ರ ಮೂಲಕ ಮನೆಯಲ್ಲೇ ಕಡಿಮೆ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಇದಕ್ಕೆ ಸಾಧನೆ ಬಹಳ ಮುಖ್ಯ. ಮಲಬದ್ಧತೆ ಆಗದೆ ಇದ್ದಂಗೆ ತಡೆಯುವಂಥದ್ದು, ಕೆಲವು ಮನೆ ಔಷಧಿಗಳನ್ನ ಮಾಡ್ತಾ ಬರುವಂತದ್ದು, ನಾವು ಹೇಳಿರುವಂತ ಕ್ರಮವನ್ನ ಪಾಲಿಸ್ತಾ ಬಂದ್ರೆ ನಿಮಗೆ ಮೂಲವ್ಯಾಧಿಯನ್ನ ಕಡಿಮೆ ಮಾಡ್ಕೊಳ್ಳಿಕ್ ಸಾಧ್ಯ. ಸೊ ಇದನ್ನ ತಿಳಿಸ್ಕೊಳ್ಳಿಕ್ಕೆ ನಮ್ ಜೊತೆ ಇದ್ದಾರೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆಯಲ್ಲಿ ಪ್ರಕೃತಿ ಸಾಹೇಬ ಯೋಗ ವೈದ್ಯರಾಗಿ ಕೆಲಸ ನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಭಾವನಾ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಮೂಲವ್ಯಾಧಿಯನ್ನ ಬೇರು ಸಹಿತ ಕಡಿಮೆ ಮಾಡುವಂತಹ ಉಪಾಯಗಳನ್ನ ನಾವು ತಿಳಿಸ್ಕೊಳ್ಲಿಕ್ಕಿದ್ದೇವೆ. ಬಹಳ ಉಪಯುಕ್ತ, ದಯಮಾಡಿ ಕೊನೆವರೆಗೂ ನೋಡಿ, ಇದನ್ನ ಅನುಸರಿಸಿ ಖಂಡಿತವಾದ ಪ್ರಯೋಜನವನ್ನು ಪಡೆಯಿರಿ ಅನ್ನುವಂತಹ ವಿನಂತಿಯನ್ನ ಮಾಡ್ತಾ, ಡಾಕ್ಟರ್, ಮೂಲವ್ಯಾಧಿ ಅನೇಕರನ್ನ ಕಾಡ್ತಾ ಇದೆ, ಮೊಳಕೆ ಮೂಲವ್ಯಾಧಿ, ರಕ್ತ ಮೂಲವ್ಯಾಧಿ ಹೀಗೆಲ್ಲ ಆಗ್ತಾ ಇದೆ. ಸೊ ಈ ಮೂಲವ್ಯಾಧಿಯನ್ನ ಕಡಿಮೆ ಮಾಡ್ಲಿಕ್ಕೆ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಾರಿನಂಶ ಇರುವಂತ ಆಹಾರ ತೆಗೆದುಕೊಳ್ಬೇಕು, ಜಾಸ್ತಿ ನೀರು ಕುಡಿಬೇಕು, ಆಹಾರದ ಪಟ್ಟಿಯನ್ನೇ ಬದಲು ಮಾಡ್ಕೋಬೇಕು, ರಿಫೈನ್ಡ್ ಆಹಾರವನ್ನು ಕಡಿಮೆ ಮಾಡಬೇಕು. ಸೊ ಜೊತೆಗೆ ಮನೆಯಲ್ಲಿ ಯಾವ್ಯಾವ ರೀತಿಯ ಔಷಧಿಗಳನ್ನ ನಾವು ಮಾಡ್ಕೊಳ್ಬಹುದು? ಈಗ ಮೊದ್ಲಿಗೆ ಈಗ ಜನರು ಆನಲ್ ಫಿಶರ್ ಮತ್ತೆ ಪೈಲ್ಸ್ ಅನ್ನು ಸೇಮ್ ಅಂತ ಅನ್ಕೊಂಡಿದ್ದಾರೆ. ಸೊ ಇದೆರಡು ಡಿಫ್ರೆಂಟ್. ಸೊ ಆನಲ್ ಫಿಶರ್ ಏನಾಗುತ್ತೆ ಅಂದ್ರೆ, ಆನಲ್ ಫಿಶರ್ ಅಲ್ಲಿ ಕಟ್ ಆಗಿ ಅಲ್ಲಿಂದ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಪೇನ್ ಆಗುತ್ತೆ. ಆದ್ರೆ ಮೂಲವ್ಯಾಧಿ ಸಮಸ್ಯೆಯಲ್ಲಿ ಮೋಷನ್ ಮಾಡುವಾಗ ಅಲ್ಲಿನ ರಕ್ತನಾಳಗಳು ಉಬ್ಬಿಕೊಂಡು ಮೋಷನ್ ಮಾಡುವಾಗ ಹೊರಗೆ ಬರುತ್ತೆ. ಸೊ ಇದಕ್ಕೆ ಎರಡಕ್ಕೂ ಮೇನ್ ಕಾರಣ ಕಾನ್ಸ್ಟಿಪೇಷನ್, ಮಲಬದ್ಧತೆನೇ ಕಾರಣ. ಸೊ ನಮ್ಮ ಲೈಫ್ ಸ್ಟೈಲ್ ಇಂದನೇ ಈ ಒಂದು ಸಮಸ್ಯೆ ಬರ್ತಾ ಇದೆ. ಸೊ ಫಿಶರ್ ಹಾಗೂ ಈ ಒಂದು ಪೈಲ್ಸ್, ಎರಡಕ್ಕೂ ಕೂಡ ಪರಿಹಾರವನ್ನು ನಾವು ಹೇಳ್ತಾ ಹೋಗ್ತೇವೆ. ಅದನ್ನು ನಾವು ನೋಟ್ ಮಾಡ್ಕೊಳ್ತಾ ಹೋಗಿ ಖಂಡಿತವಾಗಿ ಮನೆಯಲ್ಲಿ ಅನುಸರಿಸಿ ಉತ್ತಮವಾದ ಪರಿಹಾರವನ್ನು ಪಡೆಯಿರಿ. ಯಾವ್ದಲ್ಲ, ಮೊದ್ಲಿಗೆ ಸುವರ್ಣಗೆಡ್ಡೆ. ಸುವರ್ಣಗೆಡ್ಡೆಗೆ ಲೈಕ್ ಮೂಲವ್ಯಾಧಿಗೆ ಅದ್ಭುತವಾದ ಒಂದು ಔಷಧಿ ಅಂತಾನೆ ಹೇಳ್ಬೋದು ಇದನ್ನು. ಈ ಸುವರ್ಣಗೆಡ್ಡೆಯನ್ನು ಕರೆಕ್ಟ್ ಆಗಿ ಒಂದು ಕಟ್ ಮಾಡಿಕೊಂಡು ಬಿಸಿನಲ್ಲಿ ಒಣಗಿಸಿ ಆ ಒಂದು ಪೌಡರ್ ಮಾಡಿಕೊಂಡು ಡೈಲಿ ಒಂದು ಗ್ಲಾಸ್ ಮಜ್ಜಿಗೆ ಒಂದು ಸ್ಪೂನು ಈ ಒಂದು ಪೌಡರ್ ಅನ್ನು ಹಾಕೊಂಡು ಡೈಲಿ ಕುಡಿತಾ ಹೋಗಬಹುದು. ಸುವರ್ಣಗಡ್ಡೆ ನಿಮ್ಗೆ ದೊಡ್ಡ ದೊಡ್ಡ ಗಡ್ಡೆಗಳು ಸಿಗತ್ತೆ ಮಾರ್ಕೆಟ್ ಅಲ್ಲಿ. ಸೊ ದೊಡ್ಡದಾಗಿರತ್ತೆ ಅದು. ಒಂದು ಗಡ್ಡೆಯನ್ನ ತಂದ್ಕೊಳ್ಳಿ ಅಥವಾ ಎರಡು ಗಡ್ಡೆಯನ್ನ ತಂದ್ಕೊಳ್ಳಿ, ಅದನ್ನ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಅದನ್ನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಒಂದು ಮೂರ್ನಾಲ್ಕು ದಿವಸ ಬಿಸಿಲಲ್ಲಿ ಒಣಗಿಸಿ ಚೆನ್ನಾಗಿ ಒಣಗತ್ತೆ. ಅದನ್ನ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ಒಂದು ಚಮಚ ಪೌಡರ್ನ ಒಂದು ಗ್ಲಾಸ್ ನೀರಿಗೆ ಹಾಕೊಂಡು ಕುಡಿತಾ ಬರೋದ್ರಿಂದಾಗಿ ಸುವರ್ಣಗಡ್ಡೆಗೆ ಮೂಲವ್ಯಾಧಿಯನ್ನು ಸಂಪೂರ್ಣ ಗುಣ ಮಾಡುವಂತ ವಿಶೇಷವಾದ ಶಕ್ತಿ ಇದೆ. ಬೆಸ್ಟ್ ರಿಸಲ್ಟ್ಸ್ ಅನ್ನು ನೀವು ಕಾಣ್ತೀರಿ. ಹೌದು. ಎರಡನೇದ್ದು ನಾಚಿಗೆ ಮುಳ್ಳಿನ ಕಷಾಯ. ಕೆಲವರಿಗೆ ಏನಾಗುತ್ತೆ ಅಂದ್ರೆ ಬ್ಲೀಡಿಂಗ್ ಇರುತ್ತೆ, ಪೇನ್ ಇರಲ್ಲ ಅಥವಾ ಉರಿ ಏನೂ ಇರಲ್ಲ. ಈ ಬ್ಲೀಡಿಂಗ್ ಆಗಿರೋದ್ರಿಂದ ಅವರಿಗೆ ರಕ್ತಹೀನತೆ ಸಮಸ್ಯೆ ಉಂಟಾಗುತ್ತೆ. ಅಂತವರು ಈ ಒಂದು ಔಷಧಿಯನ್ನು ಮಾಡಬಹುದು. ಈ ಬೇರ್ ಸಮೇತ ನಾಚಿಗೆ ಮುಳ್ಳನ್ನು ತೆಗೆದು ಕಟ್ ಕಟ್ ಮಾಡಿ, ಹೌದು, ಮುಟ್ಟಿದ್ದಾರೆ ಮನೆಯನ್ನು, ಈ ಒಂದು ಬೇರ್ ಸಮೇತ ಕಟ್ ಮಾಡಿ ಕಂಪ್ಲೀಟ್ ಆಗಿ ಕಟ್ ಕಟ್ ಮಾಡಿಕೊಂಡು ನೀರಲ್ಲಿ ಕುದಿಸಿ ಆ ನೀರನ್ನು ಡೈಲಿ ಕುಡಿತಾ ಹೋಗೋದ್ರಿಂದ ರಕ್ತಹೀನತೆ ಸಮಸ್ಯೆನೂ ಕಡಿಮೆ ಆಗುತ್ತೆ, ಜೊತೆಗೆ ಬ್ಲೀಡಿಂಗ್ ಆಗುವಂತದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಟಚ್ ಮೀ ನಾಟ್ ಅಂತ ಹೇಳ್ತಾರೆ, ಮುಟ್ಟಿದರೆ ಮುನಿ ಅನ್ನುವಂತ ಗಿಡ ನಾಚಿಕೆ ಮುಳ್ಳು ಅಂತ ಕೆಲವು ಕಡೆ ಹೇಳ್ತಾರೆ. ಅದನ್ನ ತಂದು ಬೇರು ಸಹಿತ ತಂದು ಅದನ್ನ ಚೆನ್ನಾಗಿ ತೊಳೆದು ಪೀಸ್ಗಳನ್ನಾಗಿ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿ ಅದನ್ನ ಪುಡಿ ಮಾಡಿ ಇಟ್ಕೊಂಡು ಅದರ ಕಷಾಯವನ್ನು ಕುಡಿತಾ ಬರೋದ್ರಿಂದಾಗಿ ಈ ರಕ್ತ ಆಗುವ ರಕ್ತ ಸುರಿಯುವಂತ ಮೂಲವ್ಯಾಧಿ, ರಕ್ತ ಮೂಲವ್ಯಾಧಿಗೆ ಅತ್ಯಂತ ಉತ್ತಮವಾದ ಪರಿಣಾಮ ಸಿಗತ್ತೆ. ಜೊತೆಗೆ ಅನೀಮಿಯ ರಕ್ತಹೀನತೆ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಯಾಕಂದ್ರೆ ತುಂಬಾ ರಕ್ತ ಹೋಗಿ ಕೆಲವರಿಗೆ ರಕ್ತಹೀನತೆ ಉಂಟಾಗುತ್ತೆ. ಸೊ ನಾವು ಕಣ್ಣಿನ ಈಗ ಮಾಡಿ ನೋಡಿದಾಗ ವೈಟ್ ಕಾಣಿಸುತ್ತೆ, ಕೆಂಪು ಕಾಣಬೇಕು. ಸೊ ಆ ರಕ್ತಹೀನತೆ ಕಡಿಮೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ. ಅದೇ ರೀತಿ ನೆಕ್ಸ್ಟ್ ಏನಂದ್ರೆ ಮಜ್ಜಿಗೆ. ಮೂಲವ್ಯಾಧಿಗೆ ಮಜ್ಜಿಗೆಗೆ ಸಮಾನ ಆದಂತಹ ಒಂದು ಔಷಧಿನೇ ಇಲ್ಲ. ಯಾಕಂದ್ರೆ ಒಂದು ಅದರಲ್ಲಿ ಒಳ್ಳೆ ಪ್ರೋಬಯೋಟಿಕ್ ಇರುತ್ತೆ, ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇಂಪ್ರೂವ್ ಮಾಡುತ್ತೆ. ಸೊ ಡೈಲಿ ಮಧ್ಯಾಹ್ನದ ಹೊತ್ತಿಗೆ ಒಂದು ಗ್ಲಾಸ್ ಮಜ್ಜಿಗೆಯನ್ನು ಉಪಯೋಗಿಸ್ತಾ ಹೋಗೋದ್ರಿಂದ ಪೈಲ್ ಸಮಸ್ಯೆಯನ್ನು ಕಡಿಮೆ ಮಾಡ್ತಾ ಹೋಗಬಹುದು. ಬಹಳ ಈಸಿ ಇದು. ಸೊ ಎಲ್ಲರ ಮನೆಯಲ್ಲಿ ಲಭ್ಯ ಇರುವಂತಹ ಮಜ್ಜಿಗೆಯನ್ನು ಕುಡಿಯುವಂತ. ಹೌದು. ಅದೇ ರೀತಿ ಮತ್ತೊಂದೇನಂದ್ರೆ ಮೂಲಂಗಿ. ಹೆಸರಲ್ಲೇ ಏನೋ ಒಂದು ಕನೆಕ್ಷನ್ ಇದ್ದ ಹಾಗಿದೆ, ಮೂಲವ್ಯಾಧಿ ಮತ್ತೆ ಮೂಲಂಗಿ ಅಂತ.
ಸೊ ಈ ಒಂದು ಮೂಲಂಗಿ ಅನ್ನು ಜ್ಯೂಸ್ ಮಾಡಿಕೊಂಡು ಅದಕ್ಕೆ ಒಂದು ಚುಟುಕಿ ಸೈಂಧವ ಲವಣ, ಜೊತೆಗೆ ಒಂದು ಎರಡು ಡ್ರಾಪ್ಸ್ ನಿಂಬೆ ಹಣ್ಣಿನ ಜ್ಯೂಸ್, ಮತ್ತು ಒಂದು ಸ್ವಲ್ಪ ಚಿಕ್ಕ ಪೀಸ್ ಶುಂಠಿ, ಇದನ್ನು ಜ್ಯೂಸ್ ಮಾಡಿಕೊಂಡು ಡೈಲಿ ಒಂದು 4 ಗಂಟೆ ಸಮಯದಲ್ಲಿ ಕುಡಿಯುವುದರಿಂದ ಮೂಲವ್ಯಾಧಿ ಸಮಸ್ಯೆಯನ್ನು ಕಡಿಮೆ ಮಾಡಿ. 4 ಗಂಟೆ ಹೊತ್ತಿಗೆ ಒಂದು ವಿಶೇಷ ಜ್ಯೂಸ್ ಅನ್ನ ಪಾನೀಯವನ್ನ ಮಾಡ್ಕೊಳ್ಳಿ. ಮೂಲಂಗಿ ರಸ, ಇದಕ್ಕೆ ಸೈಂಧವ ಲವಣ, ಸ್ವಲ್ಪ ಶುಂಠಿ ಮತ್ತೆ ನಿಂಬೆ ರಸವನ್ನು ಹಾಕಿ ಮಾಡುವಂತಹ ಒಂದು ಜ್ಯೂಸ್ ಇದು. ಈ ಜ್ಯೂಸ್ ಅನ್ನ ಕುಡಿತಾ ಬರೋದ್ರಿಂದಾಗಿ ಮೂಲವ್ಯಾಧಿ ಕಡಿಮೆ ಆಗುತ್ತೆ. ಮೂಲಂಗಿಗೆ ಮೂಲವ್ಯಾಧಿಯನ್ನು ಗುಣಪಡಿಸುವ ಶಕ್ತಿ ಇದೆ ಆತ್ಮೇಲೆ. ಹಾಗೆ ಕೆಲವರಿಗೆ ಈಗ ಕೂತ್ಕೊಳ್ಳಿಕ್ಕಾಗಲ್ಲ, ಕೆಲಸ ಮಾಡ್ಲಿಕ್ಕಾಗಲ್ಲ, ಸ್ವಲ್ಪ ಕೂತ ತಕ್ಷಣ ಪೇನ್ ಆಗುತ್ತೆ, ಉರಿ ಆಗುತ್ತೆ, ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಡೈಲಿ ಹಿಪ್ ಬಾತ್ ಮಾಡುವಂತದ್ದು, ಟಬ್ ಬಾತ್. ಬಿಸಿ ನೀರಿಗೆ ಒಂದ್ ಸ್ವಲ್ಪ ಉಪ್ಪನ್ನು ಹಾಕ್ಬೋದು, ಇಲ್ದಿದ್ರೆ ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ. ಇದನ್ನ ಹಾಕಿ ಡೈಲಿ ಒಂದು ಟಬ್ ಬಾತ್ ಮಾಡೋದ್ರಿಂದ ಅಲ್ಲಿ ಉಬ್ಬಿಕೊಂಡ ರಕ್ತನಾಳಗಳು ಸ್ಲೋಲಿ ಹೀಲ್ ಆಗುತ್ತೆ, ಸ್ಲೋಲಿ ಮಲಬದ್ಧತೆ ಸಮಸ್ಯೆಗೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಿಪ್ ಬಾತ್ ಅಥವಾ ಕಟಿ ಸ್ನಾನ ಪ್ರಕೃತಿ ಚಿಕಿತ್ಸೆ ಒಂದು ಬೇಸಿಕ್ ಟ್ರೀಟ್ಮೆಂಟ್ ಇದು. ಸೊ ಬಟ್ಟೆ ತೊಳೆಯುವಂತ ಒಂದು ದೊಡ್ಡ ಟಬ್ ಅನ್ನ ತೆಗೆದುಕೊಂಡು ಅದಕ್ಕೆ ಬಿಸಿನೀರನ್ನ ಹಾಕಿ ಅದಕ್ಕೆ ಎಪ್ಸಮ್ ಸಾಲ್ಟ್ ಮೆಗ್ನೀಷಿಯಂ ಸಲ್ಫೇಟ್ 2 ಚಮಚ ಅಥವಾ ಉಪ್ಪನ್ನ ಕಲ್ಲುಪ್ಪನ್ನ ಹಾಕೊಂಡು 20 ನಿಮಿಷ ಕುತ್ಕೊಳ್ಳೋದ್ರಿಂದಾಗಿ ಅತ್ಯಂತ ಉತ್ತಮವಾದ ರಿಸಲ್ಟ್ ಬರುತ್ತೆ. ಮೂಲವ್ಯಾಧಿ ಕಡಿಮೆ ಮಾಡ್ಲಿಕ್ಕೆ ಇದು ಟಬ್ ಬಾತ್ ಅಥವಾ ಸೀಜ್ ಬಾತ್ ಅಂತ ಹೇಳ್ತೇವೆ, ತುಂಬಾ ಸಹಾಯ ಮಾಡುತ್ತೆ. ಹೌದು, ಅದೇ ರೀತಿ ನೆಕ್ಸ್ಟ್ ಏನಂದ್ರೆ ಅಶ್ವಿನಿ ಮುದ್ರಾ. ಇದು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಯಾರಿಗೆ ಈ ಮೂಲವ್ಯಾಧಿ ಸಮಸ್ಯೆ ಇರುತ್ತೆ ಅಂತವ್ರು ಮಾಡಿದ್ರೆ ಖಂಡಿತವಾಗಿಯೂ ಅವ್ರಿಗೆ ರಿಸಲ್ಟ್ ಇದ್ದೇ ಇರುತ್ತೆ. ಆದ್ರೆ ಒಂದು ಕರೆಕ್ಟ್ ಆಗಿ ಒಂದು ಯೋಗ ಗುರುಗಳ ಹತ್ರ ಹೋಗಿ ಒಂದು ಕಲಿತ್ರೆ ಬೆಟರ್ ಇರುತ್ತೆ ಅಂತ. ಇದನ್ನು ಹೇಗ್ ಮಾಡ್ಬೇಕು ಅಂದ್ರೆ ಬುಧ ದ್ವಾರವನ್ನು ಒಮ್ಮೆ ಕಂಪ್ಲೀಟ್ ಆಗಿ ಒಳಗಡೆ ಮಾಡುದು, ಅದಾದ್ಮೇಲೆ ಎಳ್ಕೊಳ್ಬೇಕು, ಅದಾದ್ಮೇಲೆ ರಿಲ್ಯಾಕ್ಸ್ ಮಾಡುದು. ಅದೇ ರೀತಿ ಸೇಮ್ ಒಳಗಡೆ ಹೇಳ್ಕೊಳ್ಳುದು, ರಿಲ್ಯಾಕ್ಸ್ ಮಾಡುದು. ಇದನ್ನೊಂದು ಬುಧ ದ್ವಾರವನ್ನ ಒಳಗಡೆ ಹೇಳ್ಕೊಳ್ಳುದು, ಹುಸನ್ನು ಹೊರಗೆ ಬಿಡ್ತಾ ಹೊರಗಡೆ ಬಿಡೋದು. ಸೊ ಆತರ ಗಟ್ಟಿ ಮಾಡೋದು, ಕಾಂಟ್ರಾಕ್ಟ್ ಮಾಡೋದು, ರಿಲ್ಯಾಕ್ಸ್ ಮಾಡೋದು, ಕಾಂಟ್ರಾಕ್ಟ್ ಮಾಡೋದು, ರಿಲ್ಯಾಕ್ಸ್ ಮಾಡೋದು. ಇದು ಮಾಡೋದ್ರಿಂದಾಗಿ ಪ್ರಥಮ ಹಂತದ ಮೂಲವ್ಯಾಧಿ ಇದ್ದಂಥವ್ರಲ್ಲಿ ಅತ್ಯಂತ ಒಳ್ಳೆಯ ರಿಸಲ್ಟ್ ಬರುತ್ತೆ. ಇದನ್ನು ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ನೋಡ್ಬೋದು. ಯೋಗ ಗುರುಗಳಿಂದ ಕೂಡ ಇದನ್ನು ಕಲ್ತ್ಕೊಂಡು ಅದೇ ಲಾಸ್ಟಿಗೆ ಅದೇ ಸೊಲ್ಯೂಬಲ್ ಫೈಬರ್ ಫುಡ್ ರಿಚ್ ಇರುವಂತಹ ಒಂದು ಸೊಲ್ಯೂಬಲ್ ಫೈಬರ್ ಫುಡ್ಸ್ ಅನ್ನು ಜಾಸ್ತಿಯಾಗಿ ಉಪಯೋಗಿಸ್ತಾ ಹೋಗ್ಬೋದು. ಈಗ ವೆಜಿಟೇಬಲ್ಸ್ ಅಲ್ಲಿ ನೋಡೋದಾದ್ರೆ ಬೆಂಡೆಕಾಯಲ್ಲಿ ಜಾಸ್ತಿ ಈ ಒಂದು ಇದು ಸೊಲ್ಯೂಬಲ್ ಫೈಬರ್ ಇದೆ. ಅದೇ ರೀತಿ ಜಾಸ್ತಿ ಬರುತ್ತಲ್ಲ ಅದರಲ್ಲೆಲ್ಲ ಜಾಸ್ತಿ ಸೊಲ್ಯೂಬಲ್ ಫೈಬರ್ ಇರುತ್ತೆ. ಅದೇ ರೀತಿ ನಮ್ದೇ ಆದಂತಹ ಆಲ್ಫಾ ನ್ಯಾಚುರಲ್ ಇನ್ಯುಲಿನ್ ಪೌಡರ್ ಇದೆ. ಈ ಒಂದು ಇನ್ಯುಲಿನ್ ಪೌಡರ್ ಅನ್ನು ಒಂದು ಸ್ಪೂನ್ ನೀರಿಗೆ, ಒಂದು ಗ್ಲಾಸ್ ನೀರಿಗೆ ಹಾಕೊಂಡು ಡೈಲಿ ಊಟಕ್ಕಿಂತ ಮೊದಲು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಉಪಯೋಗಿಸ್ತಾ ಹೋದ್ರೆ ಈ ಮಲಬದ್ಧತೆ ಮೂಲವ್ಯಾಧಿ ಸಮಸ್ಯೆಯನ್ನು ಕಡಿಮೆ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತಾ ಹೋಗುತ್ತೆ. ನೋಡಿದೇವೆ, ಕಳೆದ ಅನೇಕ ವರ್ಷಗಳಿಂದ ಗಮನಿಸ್ತಾ ಬಂದಿದ್ದೇವೆ ಮೂಲವ್ಯಾಧಿ ಇದ್ದವರಿಗೆ ನಾವು ಈ ಇನ್ಯುಲಿನ್ ಪೌಡರ್ ಅನ್ನ ಕೊಡ್ತೀವಿ. ಇನ್ಯುಲಿನ್ ಪೌಡರ್ ಕೊಟ್ಟಾಗ ಅದ್ಭುತವಾದ ಪರಿಣಾಮವನ್ನು ಅದು ಕೊಟ್ಟಿದೆ, ಮೂಲವ್ಯಾಧಿಯನ್ನು ಸಂಪೂರ್ಣವಾಗಿ ಗುಣ ಮಾಡಿದೆ. ಇನ್ಯುಲಿನ್ ಇದು ಸಾಲಿಬಲ್ ಫೈಬರ್, ಟೋಟಲಿ ಚಿಕೋರಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂತದ್ದು. ಸೊ ಇದನ್ನ ಮೇಡಮ್ ಹೇಳಿದಾಗ 1 ಚಮಚ ದಿನಕ್ಕೆ 3 ಹೊತ್ತು ಅಥವಾ ಇದಾಗಲ್ಲ 3 ಹೊತ್ತು ಅಂದ್ರೆ ರಾತ್ರಿ ಮಲಗುವಾಗ ಒಂದು 3 ಚಮಚ ಪುಡಿಯನ್ನ 1 ಗ್ಲಾಸ್ ನೀರಲ್ಲಿ ಹಾಕಿ ಕರಡಿದ್ರೆ ಅದು ನೀರ್ ತರನೇ ಆಗ್ಬಿಡುತ್ತೆ, ಫುಲ್ ನೀರಲ್ಲಿ ಸಾಲಿಬಲ್ ಆಗುತ್ತೆ. ಸೊ ಅದನ್ನು ಕುಡಿಯೋದ್ರಿಂದಾಗಿ ಖಂಡಿತವಾಗಿ ಮೂಲವ್ಯಾಧಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಮೂಲವ್ಯಾಧಿ ಇದ್ದವ್ರು ಪ್ರಯತ್ನ ಮಾಡಿ ನೋಡಿ, ಕೇಳ ಬರ್ತಾ ಇರುವಂತ ನಂಬರ್ ನೀವು ಕರೆ ಮಾಡಿ. ಇನ್ಯುಲಿನ್ ಪೌಡರ್ ಕಳಿಸ್ಕೊಡಿ ಅಂದ್ರೆ ಕಳಿಸ್ಕೊಡ್ತಾರೆ. ಸೊ ಅದನ್ನ ಕುಡಿತಾ ಬಂದ್ರೆ ಖಂಡಿತವಾದ ಪರಿಹಾರ ಸಿಗತ್ತೆ. ಸೊ ಹಾಗಾದ್ರೆ ಈ ಮೂಲವ್ಯಾಧಿಯನ್ನು ಕಡಿಮೆ ಮಾಡುವಲ್ಲಿ ಅನೇಕ ಮನೆಯಲ್ಲೇ ಮಾಡುವಂತ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೇವೆ. ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ಆತ್ಮೀಯರೇ, ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಪ್ರಕೃತಿಯ ನಡುವೆ, ನಿಸರ್ಗದ ನಡುವೆ, ಕಾಡಿನ ಮಧ್ಯೆ ಒಂದು ತೊರೆಯ ಪಕ್ಕದಲ್ಲಿ ನ್ಯಾಚುರಲ್ ಸ್ಥಳದಲ್ಲಿ ರೆಡಿ ಮಾಡಿದ್ದೇವೆ. ಈ ಒಂದು ಪ್ರಕೃತಿ ದತ್ತವಾದಂತಹ ಪರಿಸರದಲ್ಲಿ ಇರುವಂತಹ ನಿಸರ್ಗ ಮನೆಯಲ್ಲಿ ನಾವು ಕೂಡ ಮನೆಯನ್ನು ಮಾಡಿ ಇದೇ ಸ್ಥಳದಲ್ಲಿ ವಾಸ ಮಾಡಿಕೊಂಡು 24/7 ನಮ್ಮ ಡಾಕ್ಟರ್ಸ್ ಎಲ್ಲರೂ ಕೂಡ ಸರ್ವಿಸ್ ಕೊಡ್ತಾ ಇದ್ದೇವೆ. ಸುಮಾರು 1,000 ಜನರಿಗೆ ಉತ್ತಮ ಸರ್ವಿಸ್ ಅನ್ನು ಕೊಟ್ಟಂತಹ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ಗೆ ನೀವು ಕೂಡ ಭೇಟಿ ನೀಡಬಹುದು. 10 ದಿನಗಳ ಕಾಲ ಚಿಕಿತ್ಸೆಯನ್ನು ಪಡೆಯಬಹುದು. ಕಷ್ಟಕರವಾದಂತಹ, ಕಡಿಮೆ ಆಗಲಾರದಂತಹ ಅನೇಕ ತೊಂದರೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು ಅನ್ನುವಂಥ ವಿಷಯವನ್ನು ತಮ್ಮೊಂದಿಗೆ ನಿವೇದಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.